ಚೀನಾದ ಈ ರೋಗ ಎಲ್ಲೆಡೆ ಹರಡುತ್ತಿರುವ ಕಾರಣದಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಷೇರು ಮಾರುಕಟ್ಟೆ ಹಾಗೂ ಚಿನ್ನ ಮತ್ತು ಬೆಳ್ಳಿ ದರಗಳು ಸಂಪೂರ್ಣವಾಗಿ ಕುಸಿತ ಕಂಡಿವೆ. ಬಹುಶಃ ಇಷ್ಟೊಂದು ಕಡಿಮೆ ಬೆಲೆಗೆ ಕುಸಿತ ಕಂಡು ಹತ್ತಾರು ವರ್ಷಗಳು ಕಳೆದಿದ್ದವು ಏನು. ಅದರಲ್ಲಿಯೂ ಕೂಡ ಚಿನ್ನ ಹಾಗೂ ಬೆಳ್ಳಿಯ ದರಗಳಂತೂ ಸಂಪೂರ್ಣವಾಗಿ ಕುಸಿತ ಕಂಡಿವೆ. ಅರೆ, ಇದೇನು ಅಂತ ಆಶ್ಚರ್ಯದಿಂದ ನೋಡ್ತೀರಾ? ಹೌದು, ನಿಜ. ದಾಖಲೆ ಸಮೇತ ಸಂಪೂರ್ಣ ಮಾಹಿತಿಯನ್ನ ನೋಡುವುದಕ್ಕಿಂತ ಮುಂಚೆ ಚಿನ್ನದ ದರದಲ್ಲಿ ಕುಸಿತ ಕಾಣುತ್ತಿರುವುದು ನಿಮಗೂ ಸಂತೋಷವನ್ನ ತಂದಿದ್ದರೆ ಈಗಲೇ ವಿಡಿಯೋ ಲೈಕ್ ಮಾಡಿ. ಹೌದು, ಜನರೆಲ್ಲರೂ ಈಗ ಚೀನಾದ ಈ ಒಂದು ರೋಗದಿಂದ ಭಯಭೀತರಾಗಿ ಷೇರುಗಳು, ಚಿನ್ನ ಬೆಳ್ಳಿ ಯಾರಿಗೆ ಬೇಕು, ಆರೋಗ್ಯ ಹೊಂದಿದ್ದರೆ ಸಾಕು ಎನ್ನುವ ಮಟ್ಟಕ್ಕೆ ಬಂದು ಬಿಟ್ಟಿದ್ದಾರೆ. ಇದರ ಪರಿಣಾಮದಿಂದಾಗಿ ಕಳೆದ ವರ್ಷ ಹಾಗೂ ಈ ವರ್ಷ ಭಾರಿ ಏರಿಕೆ ಕಂಡು ಪ್ರತಿ 10 ಗ್ರಾಂಗೆ 45,000 ರೂಪಾಯಿಗಳ ಗಡಿ ದಾಟಿ 50,000ದತ್ತ ಮುನ್ನುಗ್ಗುತ್ತಿದ್ದ ಚಿನ್ನ ಈಗ ಒಂದೇ ಸಮನೆ ಕುಸಿತ ಕಾಣುತ್ತಿದೆ. ಕೆಲವು ದಿನಗಳ ಹಿಂದಷ್ಟೇ ಪ್ರತಿ 10 ಗ್ರಾಂಗೆ 2,500 ರೂಪಾಯಿಗಳಷ್ಟು ಕುಸಿತ ಕಂಡಿದ್ದ ಚಿನ್ನದ ಬೆಲೆ ಈಗ ಪ್ರತಿ 10 ಗ್ರಾಂಗೆ ಇನ್ನೂ ಕುಸಿತ ಕಂಡಿದೆ. ನೀವು ಚಾರ್ಟ್ನಲ್ಲಿ ನೋಡುತ್ತಿರುವಂತೆ 38,900 ರೂಪಾಯಿಗಳಿಗೆ ಕುಸಿತ ಕಂಡಿದೆ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ. ಇನ್ನು ಬೆಳ್ಳಿಯ ಬೆಲೆಯಂತೂ ಒಂದೇ ಬಾರಿಗೆ, ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ, ಒಂದೇ ಪ್ರತಿದಿನ ಕೆಜಿಗೆ 5,400 ರೂಪಾಯಿಗಳಷ್ಟು ಕುಸಿತ ಕಾಣುವ ಮೂಲಕ ಚಿನ್ನ ಹಾಗೂ ಬೆಳ್ಳಿಯ ಬೆಲೆಗಳು ಮಾರುಕಟ್ಟೆಯಲ್ಲಿ ಕುಸಿತ ಕಂಡು ದಾಖಲೆಯನ್ನೇ ನಿರ್ಮಿಸಿವೆ. ಪ್ರತಿ ಕೆಜಿಗೆ 41,000 ರೂಪಾಯಿ ಇದ್ದ ಬೆಳ್ಳಿಯ ಬೆಲೆ ಈಗ ದಿಢೀರ್ ಎಂದು ಒಂದೇ ದಿನ 5,400 ರೂಪಾಯಿ ಕುಸಿತ ಕಾಣುವ ಮೂಲಕ 35,600 ರೂಪಾಯಿಗಳಿಗೆ ಕುಸಿತ ಕಂಡಿದೆ. ಜನರೆಲ್ಲರೂ ಈಗ ಚಿನ್ನ ಬೆಳ್ಳಿ ಯಾರಿಗೆ ಬೇಕು, ಆರೋಗ್ಯವಿದ್ದರೆ ಸಾಕು ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ನಿಮ್ಮ ಪ್ರಕಾರ ಆರೋಗ್ಯ ಮುಖ್ಯಾನ, ಚಿನ್ನ ಮುಖ್ಯಾನ? ಪ್ರತಿ 10 ಗ್ರಾಮ್ಗೆ ಚಿನ್ನ ಹಾಗೂ ಬೆಳ್ಳಿ, ಪ್ರತಿ ಕೆಜಿಗೆ ಬೆಳ್ಳಿ ಎಷ್ಟು ರೂಪಾಯಿಗಳಿಗೆ ಇಳಿಕೆಯಾಗಬೇಕು ಎಂದು ಕಾಮೆಂಟ್ ಮಾಡಿ ತಿಳಿಸಿ. ಸಾಧ್ಯವಾದಷ್ಟು ಈ ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.